ದೇಶಾದ್ಯಂತ ಕೊರೋನಾ ವೈರಸ್ ಭೀತಿ ಹಿನ್ನೆಲೆಯಲ್ಲಿ ಲಾಕ್ ಡೌನ್ ಜಾರಿಯಲ್ಲಿದ್ದು ಅನೇಕ ರೈತರು ಬೆಳೆದ ತರಕಾರಿಗಳನ್ನು ಮಾರಾಟ ಮಾಡಲಾಗದೆ ಕಂಗಾಲಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯ ರೈತರು ತಾವು ಬೆಳೆದ ದ್ರಾಕ್ಷಿಯನ್ನು ನಿಗದಿತ ಸಮಯಕ್ಕೆ ಮಾರಾಟ ಮಾಡಲು ಸಾಧ್ಯವಾಗದಿದ್ದರೂ ಒಣ ದ್ರಾಕ್ಷಿಯಾಗಿ ಪರಿವರ್ತಿಸಿ ಮಾರಾಟ ಮಾಡುವ ಮೂಲಕ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ. ದ್ರಾಕ್ಷಿಯ ಕಣಜ ಎಂದೇ ಪ್ರಖ್ಯಾತಿ ಪಡೆದಿರುವ ರಾಜ್ಯದ ವಿಜಯಪುರ ಜಿಲ್ಲೆಯಲ್ಲಿ ಈ ಬಾರಿ ಹೇರಳವಾಗಿ ದ್ರಾಕ್ಷಿ ಬೆಳೆಯಲಾಗಿದೆ. ಕೊರೋನಾ ಮಹಾಮಾರಿ ದ್ರಾಕ್ಷಿ ಬೆಳೆಗಾರರಿಗೆ ಕಂಟಕವಾಗಿ ಪರಿಣಮಿಸಿದೆ. ಆದರೂ ದೃತಿಗೆಡದ ರೈತರು ಹಸಿ ದ್ರಾಕ್ಷಿಯನ್ನು ಒಣಗಿಸಿ ಮಾರಾಟ ಮಾಡಲು ಚಿಂತನೆ ನಡೆಸಿದ್ದು ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಸಿಹಿ ಸಿಹಿಯಾದ ದ್ರಾಕ್ಷಿ ಬೇಡ ಎನ್ನುವವರು ಯಾರಿದ್ದಾರೆ? ಆದರೆ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಹಸಿ ದ್ರಾಕ್ಷಿಯನ್ನು ವಿಜಯಪುರದ ಬೆಳೆಗಾರರು ರಾಜ್ಯ ನೆರೆ ರಾಜ್ಯಗಳು ಹಾಗೂ ವಿದೇಶಗಳ ಮಾರುಕಟ್ಟೆಗಳಿಗೆ ಪೂರೈಸಲು ಸಾಧ್ಯವಾಗುತ್ತಿಲ್ಲ. ಮಾಮೂಲಿ ದಿನಗಳಲ್ಲಾದರೆ ಕತಾರ್, ಕುವೈತ್, ಮಸ್ಕತ್ ಮತ್ತಿತರ ದೇಶಗಳಿಗೆ ರಫ್ತು ಮಾಡಲಾಗುತ್ತಿತ್ತು. ಆದರೆ ಈಗ ಆ ರಾಷ್ಟ್ರಗಳಲ್ಲೂ ಕೋವಿಡ್ ಸೋಂಕಿನ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಜಾರಿಯಲ್ಲಿರುವುದರಿಂದ ರಫ್ತು ಸ್ಥಗಿತಗೊಂಡಿದೆ. ಒಂದೆಡೆ ಸ್ಥಳೀಯ ಮಾರುಕಟ್ಟೆ ಬಂದ್ ಆಗಿದ್ದರೆ ಮತ್ತೊಂದೆಡೆ ವಿದೇಶಗಳಿಗೂ ರಫ್ತು ಮಾಡಲಾಗದ ಸಂಕಷ್ಟ ಸ್ಥಿತಿಯಲ್ಲಿ ರೈತರಿದ್ದು ಸಿಹಿಯಾದ ದ್ರಾಕ್ಷಿ ಅವರ ಪಾಲಿಗೆ ಕಹಿಯಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಯ 36,000 ಎಕರೆ ಪ್ರದೇಶದಲ್ಲಿ ದ್ರಾಕ್ಷಿ ಬೆಳೆಯಲಾಗುತ್ತಿದೆ. ಪ್ರತಿ ಎಕರೆಗೆ ಸುಮಾರು 12 ಟನ್ನಂತೆ ಒಟ್ಟು 42,000 ಟನ್ ದ್ರಾಕ್ಷಿ ಬೆಳೆಯಲಾಗುತ್ತಿದೆ ಎಂದು ಅಂದಾಜು ಮಾಡಲಾಗಿದೆ. ಈ ಪೈಕಿ ಶೇಕಡ 90%ರಷ್ಟನ್ನು ಒಣ ದ್ರಾಕ್ಷಿಯಾಗಿ ಪರಿವರ್ತಿಸಲಾಗುವುದು. ಉಳಿದ ಶೇಕಡ 10%ರಷ್ಟು ಹಸಿ ದ್ರಾಕ್ಷಿಯನ್ನು ಮಾರುಕಟ್ಟೆಗಳಿಗೆ ಪೂರೈಸಲಾಗುವುದು. ಆದರೆ ಕೊರೋನಾ ಸೋಂಕಿನಿಂದಾಗಿ ಹಸಿ ಹಣ್ಣು ಮಾರಾಟ ಮಾಡಲು ಸಾಧ್ಯವಾಗದೆ ಗೊಂಚಲಲ್ಲೇ ಕೊಳೆಯಲು ಆರಂಭಿಸಿದ್ದರಿಂದ ರೈತರು ಒಣ ದ್ರಾಕ್ಷಿಯನ್ನಾಗಿ ಸಂಸ್ಕರಿಸಲು ಮುಂದಾಗಿದ್ದಾರೆ. ಹಸಿ ಹಣ್ಣನ್ನು ಕಟಾವು ಮಾಡಿ ಅದನ್ನು ಮನುಕ ವ್ಯವಸ್ಥೆ ಅಥವಾ ಗ್ರೀನ್ ಹೌಸ್ಗಳಲ್ಲಿ ಒಣಗಿಸಲಾಗುತ್ತಿದೆ. ಸೂಕ್ತ ಬೆಲೆ ಬಂದಾಗ ಅದನ್ನು ಮಾರಾಟ ಮಾಡುವ ನಿರ್ಧಾರಕ್ಕೆ ದ್ರಾಕ್ಷಿ ಬೆಳೆಗಾರರು ಬಂದಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ದ್ರಾಕ್ಷಿ ಬೆಳೆಗಾರ ಸತೀಶ್ ಧರ್ಮು ಚೌಹಾಣ್. ಕೊರೋನಾದಿಂದಾಗಿ ತೋಟದಲ್ಲಿ ಬೆಳೆದ ದ್ರಾಕ್ಷಿಯನ್ನು ಮಾರಾಟ ಮಾಡಲು ಸಾಧ್ಯವಾಗದೆ ಮನುಕ ಶೆಡ್ಗಳಿಗೆ ಸಾಗಿಸಿ ಒಣಗಿಸುವ ವ್ಯವಸ್ಥೆ ಮಾಡುತ್ತಿದ್ದೇವೆ. ಒಣ ದ್ರಾಕ್ಷಿಗೆ ಪ್ರತಿ ಕೆಜಿಗೆ 180-200 ರೂಪಾಯಿ ದರ ಸಿಗುವ ನಿರೀಕ್ಷೆ ಇದೆ ಎಂದರು. ಮಾರಾಟಕ್ಕೆ ಆಗೋದಿಲ್ಲ, ಅದಕ್ಕೆ ಸಂಬಂಧ ನಾವು ದ್ರಾಕ್ಷಿಯನ್ನು ಮನುಕ ಶೆಡ್ ಹಾಕಿ ಮಾರಾಟ ಮಾಡಬೇಕಂತ ಆನ್ಲೈನ್ ಮುಖಾಂತರ ಆಗಿದೆ. ಅದರ ಮನುಕ ಶೆಡ್ಡಲ್ಲಿ ಇದು ಮಾಡಿ ಮಾರಾಟ ಮಾಡಬೇಕಂತ 1 ಕೆಜಿಗೆ 180-200 ರೂಪಾಯಿ ತಕ ಬೆಲೆ ಬಾಳುವಂಥ ಇದು ಐತಿ. ಅದರಿಂದ ಮನುಕ್ಕೆ ಹಾಕಿ ಮಾರಾಟ ಮಾಡಬೇಕಂತ ನಮ್ಮ ಇದು ಅನಿಸಿಕೆ. ಮತ್ತೋರ್ವ ರೈತ ಹೊನ್ನು ಜೊನ್ನು ಲಮಾಣಿ ಹಸಿ ದ್ರಾಕ್ಷಿಯನ್ನು ಕಟಾವು ಮಾಡಿ ಮಾರಾಟ ಮಾಡುತ್ತಿದ್ದೆವು. ಕೊರೋನಾದಿಂದಾಗಿ ಹಸಿ ದ್ರಾಕ್ಷಿಯನ್ನು ಒಣಗಿಸಿ ಮಾರಾಟ ಮಾಡಲು ಶೆಡ್ಗಳಿಗೆ ಸಾಗಿಸುತ್ತಿದ್ದೇವೆ ಎಂದು ತಿಳಿಸಿದರು. ಮನುಕ್ ರೆಡಿ ಮಾಡಿದ ನಮಗೆ ಮಾರ್ಕೆಟ್ ಕಳಿಸಿದ್ರೆ 180-200 ರೂಪಾಯಿ ಬೆಲೆಯನ್ನು ಸಿಗುತ್ತದೆ. ಅದರ ಸಂಬಂಧ ನಮಗೆ ಸರ್ಕಾರದಿಂದ ಏನರ ಆದಾಯ ಸಿಕ್ಕರೆ ಒಳ್ಳೇದಾಗುತ್ತೆ. ಇನ್ನೊಬ್ಬ ರೈತ ವಾಸು ಚೌಹಾಣ್ ಮನುಕ ವ್ಯವಸ್ಥೆಯಡಿ ದ್ರಾಕ್ಷಿಯನ್ನು ಒಣಗಿಸಿ ಬೇರೆ ರಾಜ್ಯಗಳಿಗೆ ಮತ್ತು ವಿದೇಶಗಳಿಗೆ ರಫ್ತು ಮಾಡಲು ಚಿಂತನೆ ನಡೆಸಿದ್ದೇವೆ ಎಂದರು. ಈ ವರ್ಷ ಕೊರೋನಾ ಬಂದು ಹಸಿ ದ್ರಾಕ್ಷಿಯನ್ನು ಮಾರಾಟ ಆಗಲಿಲ್ಲ. ಇದಕ್ಕೆ 25 ಲಕ್ಷ ರೂಪಾಯಿ ಬಂಡವಾಳ ಆಗಿದೆ. ಈ ವರ್ಷ ಜನರು ಯಾರೂ ಹೊರಗೆ ಬರಲ್ಲ ಸಂಬಂಧ ನಾವು ಈ ವರ್ಷ ಫಸ್ಟ್ ಟೈಮು ಮನುಕ್ಯವನ್ನು ಮಾಡಿದ್ದೀವಿ. ಈ ವರ್ಷ ಈ ಮನುಕ್ಯದ ರೂಪ 5-6 ಲಕ್ಷ ರೂಪಾಯಿ ರೇಟ್ ಬಂದೈತಿ, ರೇಟ್ ಸಿಕ್ಕೈತಿ. ನಾವು ಬೇರೆ ರಾಜ್ಯಕ್ಕೆ ಕಳಿಸ್ತಾ ಇದ್ದೀವಿ.